ಸವದತ್ತಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಗುತ್ತಿಗೆದಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ವಾಹನ ಚಾಲಕರು ನೇರ ವೇತನಕ್ಕೆ ಹಾಗೂ ಕಾಯಂತಾಗಿ ಆಗ್ರಹಿಸಿ ತಮ್ಮ ಕಾರ್ಯವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಮುಷ್ಕರ ಸ್ಥಳಕ್ಕೆ ಪಂಚನಗೌಡ ದ್ಯಾಮನಗೌಡ ಭೇಟಿ ನೀಡಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಗುತ್ತಿಗೆದಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ವಾಹನ ಚಾಲಕರು ನೇರ ವೇತನಕ್ಕೆ ಹಾಗೂ ಕಾಯಂತಾಗಿ ಆಗ್ರಹಿಸಿ ತಮ್ಮ ಕಾರ್ಯವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಮುಷ್ಕರ ನಡೆಸಿದರು. ಗುತ್ತಿಗೆದಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ವಾಹನ ಚಾಲಕರು ನೇರ ವೇತನಕ್ಕೆ ಹಾಗೂ ಕಾಯಂತಾಗಿ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕದ ಎಲ್ಲ 314 ನಗರ ಸ್ಥಳೀಯ ಸಂಸ್ಥೆಗಳ ಕರೆ ನೀಡಲಾಗಿರುವ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಪೌರ ವಾಹನ ಚಾಲಕರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮುಂದುವರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚನಗೌಡ ದ್ಯಾಮನಗೌಡ ಅವರು ಮಾತನಾಡಿದರು. ಪೌರ ವಾಹನ ಚಾಲಕರಿಗೆ ಈಗ ಗುತ್ತಿಗೆದಾರರು ನೀಡುವ ವೇತನ ಸಾಲುತ್ತಿಲ್ಲ, ಅದು ಸರಿಯಾಗಿ ನೀಡಲಾಗುತ್ತಿಲ್ಲ. ಹೀಗಾಗಿ ಚಾಲಕರು ತಮ್ಮ ಜೀವನದ ಹಂಗು ತೊರೆದು ಕೆಲಸ ಮಾಡುತ್ತಿದ್ದಾರೆ. ಸವದತ್ತಿ ಪಟ್ಟಣದ ಸ್ವಚ್ಛತೆ, ಜನತೆಗೆ ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದರೂ ಸರ್ಕಾರ ಅವರನ್ನು ಕಾಯಂ ಮಾಡುವ ಕೆಲಸಕ್ಕೆ ಮುಂದಾಗುತ್ತಿಲ್ಲ. ಈಗ ನೀಡುವ ವೇತನವನ್ನು ನೇರವಾಗಿ ಪೌರ ವಾಹನ ಚಾಲಕರ ಖಾತೆಗೆ ನೀಡಬೇಕು ಹಾಗೂ ಚಾಲಕರನ್ನು ಕಾಯಂಗೊಳಿಸಬೇಕು. ರಾಜ್ಯ ಸರ್ಕಾರವು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಾನು ಸಹ ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹಕ್ಕೆ ಸಿದ್ಧನಿದ್ದೇನೆ ಹಾಗೂ ಪ್ರತಿಭಟನಾ ನಿರತರಿಗೆ ಸದಾ ನನ್ನ ಬೆಂಬಲವಿದೆ ಎಂದು ಪಂಚನಗೌಡ ದ್ಯಾಮನಗೌಡ ಅವರು ಭರವಸೆ ನೀಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆಕೆ ಪೂನರ್, ಗುತ್ತಿಗೆದಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರಕ್ಕೆ ಸೂಚನೆ ಇವಾಗ ಅಷ್ಟು ಮೀರಿ ಇದನ್ನು ಮಾಡದೇ ಹೋದರೆ ಈ ಹೋರಾಟ ಇಷ್ಟೇ ಅಂತ ತಿಳ್ಕೊಬೇಡ್ರಿ. ಇದು ಒಂದು ನಿರಂತರವಾದ ಹೋರಾಟ ಇದೆ. ಮುಂದೆ ಇದು ಉಗ್ರ ಹೋರಾಟ ಆಗ್ಬೋದು, ಅಮರ ಸತ್ಯಾಗ್ರಹ ಆಗ್ಬೋದು. ಈ ಹೋರಾಟ ತ್ವರಿತ ಆಗಬೇಕಂತ ತಕ್ಷಣವೇ ರಾಜ್ಯ ಸರ್ಕಾರ ಪರಿಗಣಿಸಿ ಇದನ್ನು ಕಾಯಂಗೊಳಿಸ್ಬೋದು ಮಾಡಿಸ್ಬೇಕಂತೇಳಿ ಈ ವೇದಿಕೆ ಮೂಲಕ ಹಕ್ಕೊತ್ತಾಯ ಏನೋ ಮಾಡ್ತೇನೆ ಅಂತೇಳಿ ಇಲ್ಲಿ ಕರೆಸಿ ಗೌರವ ಕಾರ್ಯಕ್ಕೆ ನೀವು ಎಷ್ಟು ತಿಳಿಸ್ಕೊಡ್ತೀರಿ, ನಿಮ್ಮ ಜೊತೆಗೆ ನಾವು ನಮ್ಮ ಸರ್ಕಾರ ಪ್ರತಿ ಪುಣೆದವರಾಗಲಿ ನಮ್ಮ ಹಶಿ ಮುಲ್ಲಾವ್ರಾಗಲಿ ನಮ್ಮ ಗಡ್ಮನಿ ಸದಾ ನೋಡ್ತಾ ಇರಿ ಬಿಎಂಡಿ ಟಿವಿ ನ್ಯೂಸ್.